ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ನ್ಯೂಸ್. ಸೊ ಫ್ರೆಂಡ್ಸ್, ಇನ್ಮೇಲೆ ನಮ್ಮ ಚಾನಲಲ್ಲಿ ನಿಮಗೆ ಡೈಲಿ ಟೆಕ್ ನ್ಯೂಸ್ ಸಿಗ್ತಾ ಇರುತ್ತೆ. ಸೊ ನೀವು ಟೆಕ್ ನ್ಯೂಸ್ಗೋಸ್ಕರ ಬೇರೆ ಚಾನಲ್ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಕಡೆಯಿಂದನೂ ನಿಮಗೆ ಒಳ್ಳೆ ಟೆಕ್ ನ್ಯೂಸ್ನ ತಗೊಬಂದಿದ್ದೀನಿ. ಸೊ ಫ್ರೆಂಡ್ಸ್, ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇನ್ಫಿನಿಕ್ಸ್ ಅವರು ಜುಲೈ 28ಗೆ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ, ಇನ್ಫಿನಿಕ್ಸ್ ಸ್ಮಾರ್ಟ್ 4+ ಅಂತ. ಸೊ ಈ ಒಂದು ಫೋನ್ ಏನಿದೆ, ಇದು ಲೋ ಎಂಡ್ ಫೋನ್, ಅಂದರೆ 10,000 ಒಳಗಡೆ ಈ ಒಂದು ಫೋನ್ ಬರ್ತಾ ಇದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 8,000 ರುಪೀಸ್ಗೆ ನಿಮಗೆ 3GB RAM, 32GB ROM ಸಿಗ್ತಾ ಇದೆ. ಹಾಗೆ 6,000 mAh ಬ್ಯಾಟ್ರಿ ಇದೆ. ಸೊ ಇದುವರೆಗೂ ಯಾವ ಒಂದು ಫೋನಲ್ಲೂ ನಿಮಗೆ, ಅಂದರೆ 10,000 ಒಳಗಡೆ ಇರೋ ಫೋನ್ಗಳಲ್ಲಿ ಯಾವುದ್ರಲ್ಲೂ ನಿಮಗೆ 6,000 mAh ಬ್ಯಾಟ್ರಿ ಸಿಗೋದಿಲ್ಲ. ಸೊ 5,000 mAh ಬ್ಯಾಟ್ರಿ ಇರೋ ಫೋನ್ ಸಿಗುತ್ತೆ ನಿಮಗೆ, ಬಟ್ ಈ ಫೋನಲ್ಲಿ ನಿಮಗೆ 6,000 mAh ಬ್ಯಾಟ್ರಿ ಸಿಗ್ತಾ ಇದೆ. ಹಾಗೆ ಟ್ರಿಪಲ್ ಕ್ಯಾಮ್ರಾ ಇದೆ ಬ್ಯಾಕ್ ಸೈಡು. ಆಮೇಲೆ ಇದು ಪ್ರೊಸೆಸರ್ ಬಂದ್ಬಿಟ್ಟು ಲೋ ಎಂಡ್ ಪ್ರೊಸೆಸರ್, ಅಂದರೆ Helio A25 ಪ್ರೊಸೆಸರ್ ನೀಡಿದರೆ. ಸೊ ಬ್ಯಾಟ್ರಿ ಕ್ಯಾಮ್ರಾ ಚೆನ್ನಾಗಿದೆ, ಬಟ್ ಪರ್ಫಾರ್ಮೆನ್ಸ್ಗಾದರೆ ಈ ಒಂದು ಫೋನ್ ನನಗೆ ಇಷ್ಟ ಆಗಲಿಲ್ಲ. ಸೊ ಫ್ರೆಂಡ್ಸ್, ಗೂಗಲ್ ಪಿಕ್ಸೆಲ್ ಅಂತ ಹೆಸರು ಕೇಳಿದ ತಕ್ಷಣ ನಿಮಗೆ ಗ್ಯಾಪ್ನ ಬರೋದು ಕ್ಯಾಮ್ರಾ. ಆ ಒಂದು ಫೋನಲ್ಲಿರುವಂಥ ಕ್ಯಾಮ್ರಾ ನಿಜವಾಗಲೇ ಆ್ಯಂಡ್ರಾಯ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ಆ ಫೋನಲ್ಲಿ ಮೆಗಾಪಿಕ್ಸೆಲ್ಸ್ ಮತ್ತು ಕ್ಯಾಮ್ರಾ ಲೆನ್ಸಸ್ ಅಷ್ಟೇ ಚೆನ್ನಾಗಿ ಯೂಸ್ ಮಾಡಿದ್ದೆ ಹೋದ್ರೂ, ಬಟ್ ಫೋಟೋ ಕ್ಲಾರಿಟಿ ಮತ್ತು ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದೇನಕ್ಕಪ್ಪ ಅಂತಂದರೆ, ಗೂಗಲ್ ಅವ್ರು ಯೂಸ್ ಮಾಡಿರುವಂಥ ಸಾಫ್ಟ್ವೇರು. ಸೊ ಹಾಗಾಗಿ ಸಾಫ್ಟ್ವೇರ್ ಮೂಲಕ ಈ ಒಂದು ಇಮೇಜ್ ಮತ್ತು ವೀಡಿಯೋಸ್ಗಳನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಹಾಗಾಗಿ ಇವಾಗ ಗೂಗಲ್ ಪಿಕ್ಸೆಲ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಅಡೋಬ್ ನಿಮಗೆ ಗೊತ್ತೇ ಇದೆ, ಅಡೋಬ್ ಫೋಟೋಶಾಪ್ ಪ್ರೀಮಿಯರ್ ಪ್ರೋ ಇದೆಲ್ಲ ಇದು ಮಾಡಿದ್ದಾರಲ್ಲ ಅಪ್ಲಿಕೇಶನ್, ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಡೋಬ್ ಅವ್ರದ್ದೇ ಒಂದು ಕ್ಯಾಮ್ರಾ ಆ್ಯಪ್ನ ಲಾಂಚ್ ಮಾಡೋದಕ್ಕೆ ಗೂಗಲ್ ಪಿಕ್ಸೆಲ್ 4 ಮತ್ತು 4L ಏನಿದೆ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ ಈಗ. ಅದಕ್ಕಿಂತ ಅಂದರೆ 3 ಅಥವಾ 2 ಬಂದಿದೆಯಲ್ಲ, ಅದರಲ್ಲಿ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಗೂಗಲ್ ಪಿಕ್ಸೆಲ್ 4 ಮತ್ತು 4L ನಿಮಗೆ ಈ ಒಂದು ಅಡೋಬ್ ಯೂನಿವರ್ಸಲ್ ಕ್ಯಾಮ್ರಾ ಅಂತ ಒಂದು ಆ್ಯಪ್ ಬರುತ್ತೆ. ಸೊ ಅದರಲ್ಲಿ ಇನ್ನೊಂದಷ್ಟು ಫೀಚರ್ಸ್ಗಳೆಲ್ಲ ಸಿಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ನಿಮಗೆ, ಅಂದರೆ ಹೊಸ ಕ್ಯಾಮ್ರಾ ಆ್ಯಪ್ ಗೂಗಲ್ ಪಿಕ್ಸೆಲ್ 4L ಬರ್ತಾ ಇದೆ. ಸೊ ಫ್ರೆಂಡ್ಸ್, ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗಿ ಹತ್ತತ್ರ ಒಂದೂವರೆ ತಿಂಗಳು ಆಗೋಗಿದೆ. ಹಾಗೆ ಪಾಕಿಸ್ತಾನ್ ಮತ್ತು US ಕೂಡ ಟಿಕ್ಟಾಕ್ನ ಬ್ಯಾನ್ ಮಾಡಿದ್ದಾರೆ. ಹಾಗೆ ಇಂಡಿಯಾದಲ್ಲಿ 58 ಚೈನೀಸ್ ಆ್ಯಪ್ ಕೂಡ ಬ್ಯಾನ್ ಮಾಡಿದ್ದಾರೆ ಟಿಕ್ಟಾಕ್ ಸೇರಿಸಿ. ಆಸ್ಟ್ರೇಲಿಯಾದಲ್ಲಿ ಕೂಡ ಇದನ್ನೊಂದು ಟಿಕ್ಟಾಕ್ ಇಶ್ಯೂ ತಗೊಂಡು ಸರ್ವೆ ನಡೆಸಿದ್ದಾರೆ. ಬಟ್ ಅವರಿಗೆ ಅದರಲ್ಲಿ ನಿಮಗೆ ಟಿಕ್ಟಾಕಲ್ಲಿ ಯಾವುದೇ ಒಂದು ಸೆಕ್ಯೂರಿಟಿ ಇಶ್ಯೂ ಕಾಣಿಸ್ತಿದ್ರಂತೆ. ಅದೇನೋ ಗೊತ್ತಿಲ್ಲಪ್ಪ, ಅದು ಯಾವ ರೀತಿ ಸರ್ವೆ ಮಾಡಿದ್ದಾರೋ ಏನೋ. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ನಮ್ಮ ಒಂದು ಟೆಕ್ ನ್ಯೂಸ್ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಗೊತ್ತು ಮಾಡ್ರಪ್ಪ. ಯಾಕಂತಂದರೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಎಲ್ಲ ಒಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇಂಡಿಯಾದಲ್ಲಿ Q2 2020 ಇಲ್ಲಿ ಏನಿದೆ ಅಂತಂದರೆ, ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರ್ ಏನಿದೆ, ಸೊ ಅದು 48% ಅಷ್ಟು ಡೌನ್ ಆಗಿದೆ. ಸೊ ನಿಜವಾಗಲೇ ಸೀರಿಯಸ್ಲಿ ಬ್ಯಾಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 48% ಅಂದರೆ ಹತ್ತತ್ರ 50% ಅಷ್ಟು ಡೌನ್ ಆಗಿದೆ ಅಂತಂದರೆ, ಸೊ ಮ್ಯಾನುಫ್ಯಾಕ್ಚರ್ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗಳಿಗೆಲ್ಲ ಎಷ್ಟು ಲಾಸ್ ಆಗಿರ್ಬೋದು, ಹಾಗೆ ದೇಶದ GDP ಎಷ್ಟು ಕಡಿಮೆ ಆಗಿರ್ಬೋದು, ನೀವೇ ಯೋಚನೆ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ, US ಏನಿದೆ ಅದು ಹುವಾವೇನ ಬ್ಯಾನ್ ಮಾಡಿದೆ ಅಲ್ಲಿ. ಯಾಕಂತಂದರೆ ಚೈನೀಸಲ್ಲಿ ಅಂದರೆ ಇಶ್ಯೂಸ್ ಎಲ್ಲ ಲೀಕ್ ಮಾಡುತ್ತೆ ಅಂತ ಅಲ್ಲಿ ಹುವಾವೇ ಫೋನ್ನ ಯೂಸ್ ಮಾಡೋಂಗಿಲ್ಲ US. ಸೊ ಹಾಗಾಗಿ ಈಗ ನಮ್ಮ ಹಾನರ್ ಲೈನಿಕ್ಸ್ ಏನು ಬಂತು ಇಂಡಿಯಾದಲ್ಲಿ, ಅದರಲ್ಲಿ GMS ಇಲ್ಲ, ಅಂದರೆ ಗೂಗಲ್ ಮೊಬೈಲ್ ಸರ್ವಿಸ್ ಏನಿದೆ ಅದು ಕೂಡ ಇರಲಿಲ್ಲ. ಈಗ UK ಮಾಡಿದೆಪ್ಪ ಅಂತಂದರೆ, UKಲ್ಲೂ ಕೂಡ ಹುವಾವೇ ಬ್ಯಾನ್ ಮಾಡಿದ್ರಿಂದ 5G ಆಲ್ಟರ್ನೇಟಿವ್ ನೆಟ್ವರ್ಕ್ಸ್ನ ಜಪಾನಲ್ಲಿ ಅವರು ಸರ್ಚ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜಪಾನಲ್ಲಿ ಆಲ್ರೆಡಿ 5G ಬಂದಿದೆ, ಇನ್ನೇನು 6G ಬರ್ತಾ ಇದೆ. ಸೊ ಹಾಗಾಗಿ ಜಪಾನಲ್ಲಿ ಅವರು 5G ನೆಟ್ವರ್ಕ್ನ ಹುಡುಕೋಕೆ, ಅಂದರೆ ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನೀವೆಲ್ಲರೂ ರೆಡ್ ಮ್ಯಾಜಿಕ್ ಮತ್ತು ಆರಿ ಅಲೆಕ್ಸಾ ಎರಡು ಕ್ಯಾಮ್ರಾ ಹೆಸರು ಅಂತೂ ಕೇಳೇ ಇರ್ತೀರಾ. ಸೊ ಈ ಒಂದು ಕ್ಯಾಮ್ರಾಗಳಿಂದ ಮೂವೀಸ್ ಎಲ್ಲ ಶೂಟ್ ಮಾಡ್ತಾರೆ. ಈ ಕ್ಯಾಮ್ರಾ ಏನಿದೆ ಪ್ರೈಸು ತುಂಬಾ ಜಾಸ್ತಿ, ಅಂದರೆ 50 lakh ರೆಡ್ ಮ್ಯಾಜಿಕ್ ಆಗುತ್ತೆ, ಈ ಆರಿ ಅಲೆಕ್ಸಾಗೆ 70-80 lakh ಆಗ್ಬೋದು. ಸೊ ಇದಕ್ಕೆಲ್ಲ ನೀವು ಏನಪ್ಪ ಅಂದರೆ, ಅದರಲ್ಲಿ 2K to 4K ವೀಡಿಯೋಗಳನ್ನ ಅಷ್ಟೇ ಮಾಡೋಕ್ಕಾಗೋದು. ಬಟ್ ಇದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೆ 7,20,000 ರೂಪಾಯಿಗೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಒಂದು ಕ್ಯಾಮ್ರಾ ಸಿಗ್ತಾ ಇದೆ. ಆ ಕ್ಯಾಮ್ರಾದಲ್ಲಿ ನೀವು 12K, ಅಂದರೆ ಈಗಾಗಲೇ ಸ್ಮಾರ್ಟ್ ಫೋನಲ್ಲಿ 2K 4K ಮತ್ತು 8K ಬಂದಿದೆ, ಬಟ್ ಕ್ಯಾಮ್ರಾಗಳಲ್ಲಿ 8K ಬಂದಿರಲಿಲ್ಲ. 8Kಯಿಂದ ಡೈರೆಕ್ಟಾಗಿ 12K ಬರೋದು, 4Kಯಿಂದ ಡೈರೆಕ್ಟಾಗಿ 12K ಸಿಗ್ತಾ ಇದೆ. ಸೊ ನೋಡೋಣ ಅದ್ರ ಕ್ಲಾರಿಟಿ ಹೇಗಿರುತ್ತೆ ಅಂತ. ಸೊ ಫ್ರೆಂಡ್ಸ್, ಆ್ಯಪಲ್ ಯಾರಾದರೂ ಒಬ್ಬರು ಆ್ಯಪಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಮೈಂಡಲ್ಲಿ ಬರೋದೊಂದೇ, ಅಪ್ಪ ಚೆನ್ನಾಗಿ ಯೂಸ್ ಮಾಡೋದು, ಅದಕ್ಕೆ ಎಲ್ಲ ಕಡೆ ಮ್ಯಾಕ್ಬುಕ್ಕು ಮತ್ತು ಐಫೋನ್ ಎಲ್ಲ ಇಟ್ಕೊಂಡು ತಿರುಗಾಡ್ತಾನೆ ಅಂತ. ಬಟ್ ಏನಕ್ಕಂತ ಅಂದರೆ, ಆ್ಯಪಲ್ ಮಾಡ್ತಿರುವಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬಾ ಜಾಸ್ತಿ ಮಾಡ್ತಾ ಇದೆ. ಸೊ ಹಾಗಾಗಿ ಈಗ ಆ್ಯಪಲ್ ಒಂದು ಹೊಸ ರಿಸರ್ಚ್ ಮಾಡ್ತಾ ಇದೆ, ಅಂದರೆ ಈಗ ನಮ್ಮ ಕಣ್ಣಲ್ಲಿ ಕಂಟ್ರೋಲ್ ಮಾಡೋದು. ಸೊ ಈಗ ನಾವೇನಾದರೂ ನಮ್ಮ ಫೋನ್ನ ಓಪನ್ ಮಾಡ್ತಂದ್ರೆ ಹಿಂಗೆ ಸೈಡಿಗೆ ಸ್ಲೈಡ್ ಮಾಡ್ತಂದ್ರೆ ಆ್ಯಪ್ಸ್ಗಳೆಲ್ಲ ಬರುತ್ತಲ್ಲ, ಸೊ ಆ ರೀತಿ ನಮ್ಮ ಕಣ್ಣಲ್ಲಿ ಹಿಂಗೆ ಲೆಫ್ಟಲ್ಲಿ ರೈಟಿಗೆ ಹಿಂಗೆ ಮೂವ್ ಮಾಡ್ತಂತಂದರೆ ಅಲ್ಲೂ ಮೂವ್ ಆಗುತ್ತೆ. ಈ ರೀತಿ ಒಂದು ರಿಸರ್ಚ್ ಮ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದೆ ಆ್ಯಪಲ್ಲು. ಸೊ ನೋಡೋಣ ಅದು ಸಕ್ಸಸ್ ಆಗುತ್ತಾ ಅಥವಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಈ ರೀತಿ ಒಂದು ರಿಸರ್ಚ್ ಅಂತೂ ಮಾಡ್ತಾ ಇದೆ.
ಸೊ ಫ್ರೆಂಡ್ಸ್ ಇಲ್ಲಿಗೆ ಮುಗಿಯುತ್ತೆ ಇವತ್ತಿನ ಟೆಕ್ ನ್ಯೂಸ್. ಇವತ್ತಿನ ಟೆಕ್ ನ್ಯೂಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮುಂದಿನ ಟೆಕ್ ನ್ಯೂಸ್ ಸಿಗೋಣ.